ಆತ್ಮೀಯ ಪ್ರೌಢಶಾಲಾ ಕನ್ನಡ ಭಾಷಾ ಶಿಕ್ಷಕರೇ ಹಾಗೂ ಪ್ರೀತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಹತ್ತನೇ ತರಗತಿಯ ಪದ್ಯ ಭಾಗದಲ್ಲಿ ಬರುವಂತಹ ಎಂಟು ಪದ್ಯಗಳನ್ನು ಇಲ್ಲಿ ವಾಚನ ಮತ್ತು ಗಾಯನ ಮಾಡಿ ತಮ್ಮ ಮುಂದೆ ನೀಡಲಾಗ್ತಾ ಇದೆ ಗಾಯನವನ್ನು ಮತ್ತು ವಾಚನವನ್ನು ಮಾಡಿದವರು ಆರ್ ಶಿವಕುಮಾರಸ್ವಾಮಿ ಕುರ್ಕಿ ಕನ್ನಡ ಭಾಷಾ ಶಿಕ್ಷಕರು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡುಮಟ್ಟಿ ಗೊಪ್ಪೇನಹಳ್ಳಿ ಚನ್ನಗಿರಿ ತಾಲೂಕ್ ದಾವಣಗೆರೆ ಜಿಲ್ಲೆ ಆಲಿಸಿ ಪದ್ಯ ಭಾಗದ ಎಂಟು ಪದ್ಯಗಳನ್ನು ಮೊದಲ ಪದ್ಯ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಸಂಕಲ್ಪ ಗೀತೆ ಎರಡನೆಯ ಪದ್ಯ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಮೂರನೆಯ ಪದ್ಯ ಜನಪದ ಲಾವಣಿ ಹಲಗಲಿ ಬೇಡರು ನಾಲ್ಕನೆಯ ಪದ್ಯ ಕುಮಾರ ವ್ಯಾಸ ಕವಿಯ ಗೌರವೇಂದ್ರನ ಕೊಂದೆ ನೀನು ಐದನೆಯ ಪದ್ಯ ರಾಷ್ಟ್ರಕವಿ ಕುವೆಂಪು ಅವರ ಹಸುರು ಪದ್ಯ ಆರನೆಯ ಪದ್ಯ ರನ್ನ ಕವಿಯ ಛಲಮನೆ ಮೆರೆವೆಂ ಏಳನೆಯ ಪದ್ಯ ಲಕ್ಷ್ಮೀಶ ಕವಿಯ ವೀರಲವ ಎಂಟನೆಯ ಪದ್ಯ ಪಂಪ ಕವಿಯ ಕೆಮ್ಮನೆ ಮೀಸೆ ಒತ್ತನೆ ಈ ಎಂಟು ಪದ್ಯಗಳ ವಾಚನ ಗಾಯನವನ್ನು ಆರಿಸಿ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹೊಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮೊಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವುತ ಸೇತುವೆಯಾಗೋಣ ಮನುಜರ ನಡುವಣ ಅಡ್ಡ ಗೋಡೆಗಳ ಸೇತುವೆಯಾಗೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಭಯ ಸಂಶಯದಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಮತಗಳೆಲ್ಲವೂ ಪೊತಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಸುತ್ತಲು ಕವಿಯುವ ಕಪ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಡಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಎಚ್ಚರದಲ್ಲಿ ಮುನ್ನಡೆಸೋಣ ಎಚ್ಚರದಲ್ಲಿ ಮುನ್ನಡೆಸೋಣ ಹಕ್ಕಿ ಹಾರುತ್ತಿದೆ ನೋಡಿದಿರ ದಾರಾ ಬೇಂದ್ರೆಯವರ ಭಾವಗೀತೆ ಇರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಕರಿನರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ನೀಲಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಸಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಚಂದ್ರರನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ವರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಪಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಹತ್ತನೇ ತರಗತಿಯ ಕನ್ನಡ ಪ್ರಥಮ ಭಾಷಾ ಪಠ್ಯ ಪುಸ್ತಕದ ಮೂರನೆಯ ಪದ್ಯ ಹಲಗಲಿ ಬೇಡರು ಜನಪದ ಈ ಲಾವಣಿಯನ್ನು ಹಾಡುವವರು ಆರ್ ಶಿವಕುಮಾರ ಸ್ವಾಮಿ ಕುರ್ಕಿ ಕನ್ನಡ ಶಿಕ್ಷಕರು ಏ ಹೊತ್ತು ಬಂದಿತು ಮತ್ತು ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳ್ರಿ ಹತಾರ ಕಸಿದುಕೊಳ್ಳಿರಿ ಹತಾರ ಹಲಗರ ಹಳ್ಳಿ ಮುದೋಳ ಹತ್ತಿರ ನೆರೆಯಿತು ಸುತ್ತಮುತ್ತ ಪೂಜಾರಿ ಹನುಮಾ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತಾ ಕೈಯಾನ ಹತಾರ ಕೊಡಬಾರ್ದು ನಾವು ನಾಲ್ಕು ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗದು ಗೊತ್ತಾ ಹೊಡೀರಿ ಜಗಳ ಕೂಡಿ ತೀರ್ಥೇವು ಕುಮುಕಿ ನಮದು ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ ಕಾರನ ಕಪಾಳಕ್ಕೆ ಬಡಿದರೆ ಸಿಪಾಯಿ ನೆಲಕ್ಕೆ ಬಿತ್ತಾ ಆಗಿಂದಾಗ ದುಃಖದ ಸುದ್ದಿ ಸಾಯೇ ಬಗೋಯ್ತಾ ಸಾಯೇ ಬಗೊಯ್ತಾ ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬ್ಗ ಕುದುರೆ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲು ಸಿಡಿದಾಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದಾಂಗ ಕಾಗದ ಬರೆದು ಕಳುವ್ಯಾರ ಬೇಗ ದಂಡು ಬರಲಿ ಅಂತ ಹಿಂಗ ದಂಡು ಬಂದಿತೋ ತಯಾರೈಗಿ ಜಲದ ಮಾಡಿ ಹಲಗಲಿಗ ಜಲದ ಮಾಡಿ ಹಲಗಲಿಗ ಹೊತ್ತು ಬಂದಿತು ಮತ್ತೆ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಬೆನ್ ತಿರು ತಿರುವಿ ಕಡಿದರೂ ಏನು ಉಳಿಯದಂಗ ನಡುವೆ ಹಾಕ್ಕೊಂಡು ಹೊಡೆದರು ಗುಂಡ ಕರುಣ ಇಲ್ಲದಂಗ ಚಟೇಕಾರರು ಚೌಕಿ ಮಾಡುತ್ತ ನಡೆದರು ಹೇಳದೆ ಗುಡಿದಾಗ ಅಗಸಿಗೆ ಬಂದು ಹೆಬಲಕ ಸಾಬಾ ಹೇಳತಾನೆ ಬುದ್ಧಿ ಮಾತಾ ಕೊಡತೀವಿ ಕಬುಲ ಕೇಳಿರಿ ಮಾತಾ ಹೋಗು ಬ್ಯಾಡ್ರಿ ಸತ್ತ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ ಹನುಮ ಬಂದನೋ ಮುಂದಿತ್ತ ಹೊತ್ತು ಬಂದಿತು ಮತ್ತ ನೋಡಿರಿ ಮತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೊ ದಡಕ ಜಡಗ ಹೇಳುತಾನ ಹೊಡೆಯಿರಿ ಇವರ ಪೂರಾ ಘಾತಕರ ಇಸುವಾಸ ಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗೆ ಪಿತೂರ ಮೋಸ ಮಾಡಿ ನಮ ದೇಶ ಗೆದಿತಾರ ಮುಂದ ನಮಗೆ ಘೋರ ಅಂದು ಹೊಡೆದಾನ ಒಂದು ಗುಂಡಿಗೆ ಆದ ಸಾಹೇಬಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನೋ ಊರ ಸಿಟ್ಟಿಲೆ ಹೊಡೆದರು ಸಿಡಿಲು ಸಿಡಿದಾಂಗೆ ಗುಂಡು ಸುರಿದಾವ ಭರಪೂರ ಹನುಮ ಹೇಳ್ತಾನ ಗುಂಡು ಹೊಡೆದು ಕೆರೆ ಕೆಡವು ಕಷ್ಟ ಬಾರ ಮುನ್ನೂರ ಮಂದಿ ಮೈ ಮ್ಯಾಗ ಬಂದರ ಆಗ ನೋಡ ಜೋರಾ ಭೀಮನು ಇದರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಅತ್ತಿಪ್ಪತ್ತಾ ರಾಮನ ಕಡಿತ ವಿಪರೀತ ಕಾಲು ವಿಹರಿತೋ ರಕ್ತ ಸಾವಿರ ಹಾಳಿಗೆ ಒಬ್ಬ ಕೂಗ್ತಾನೊ ಕಡಿ ಕಡಿರಿ ಅಂತ ಮತ್ತ ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ ನಾಲ್ಕು ಮಂದಿ ಹಿಂಗ ಕಡದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ ಕೊಡಲಿ ಕೋರೆ ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕರಿ ಬೆಲ್ಲ ಗಂಗಳ ಚೆರಿಗೆ ಮಂಗಳ ಸೂತ್ರ ಹೋದ ಒಬಿಸುಕಲ್ಲಾ ಹಾಳಾಗಿ ಹೋಗಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದು ತಗೊಂಡು ಸರದು ನಿಂತಾರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯದು ಎಳ್ಳಷ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲೆಳ್ಳಷ್ಟ ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ ಕುರ್ತು ಕೋಟಿ ದಯದಿಂದ ಹಾಡಿ ನಣ್ಣ ಜನಕ ಕುರ್ತು ಕೋಟಿ ದಯದಿಂದ ಹಾಡಿ ನಣ್ಣ ಜನಕ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತು ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕಾ ಮುಟ್ಟಲಿಲ್ಲೋ ದಡಕಾ ಮುಟ್ಟಲಿಲ್ಲೋ ದಡಕ ಕುಮಾರವ್ಯಾಸ ಮಹಾಕವಿ ಬರೆದ ಕೌರವೇಂದ್ರನ ಕೊಂದೇ ನೀನು ಈ ಪದ್ಯದ ವಾಚನ ಪ್ರಸ್ತುತಿ ಪಡಿಸುವವರು ಆರ್ ಶಿವಕುಮಾರಸ್ವಾಮಿ ಕುರ್ಕಿ ಕನ್ನಡ ಅಧ್ಯಾಪಕರು ದಾವಣಗೆರೆ ಇನತನು ಜನ ಕೂಡೆ ಮೈದುನತನದ ಸರಸವನೆಸಗಿರಥದೊಳುದನು ಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವ ಮುರಾರಿ ಅಂಜುವೆನ್ ಎನಲು ತೊಡೆ ಸೋಂಕಿನಲಿ ಸಾರಿದು ಶೌರಿಯಂತೆಂದ ಭೇದವಿಲ್ಲೆಲೆ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕೆ ಮೊದಲೆರಡಿಲ್ಲ ನಿನ್ನಾಣೇ ಮೇದಿನೀಪತಿ ನೀನು ಚಿತ್ತದೊಳಾದುದರಿವಿಲ್ಲೆನು ತದಾನವ ಸೂದನನು ರವಿ ಸುತನ ಕಿವಿಯಲಿ ಬಿತ್ತಿದನು ಭಯವಾ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿಯುದಿಷ್ಠರ ದೇವ ಕಲಿ ಭೀಮಾ ಫಲುಗುಣನು ನಾಲ್ಕನೆಯಲೈದನೆಯಲಿನ ಸಹದೇವರಾದರು ಬಳಿಕ ಮಂತ್ರದೊಳಿಬ್ಬರು ದಿಸಿದರು ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯೇನು ಮಾಡುವೆನು ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲ್ಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕೆ ಕೈಯಾನುವರೆ ಹೇಳೆಂದ ಎಡದ ಮೈಯಲಿ ಕೌರವೇಂದ್ರರ ಬಲದಲ್ಲಿ ಪಾಂಡುತನಯರ ಗಡಣವಿರಲಿ ಮಾದ್ರಮಾಗದ ಯಾದವಾದಿಗಳೂ ನಡುವೆ ನೀನೋರಗದೊಳೊಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸಿ ಜೀಯಹಸಾದವೆಂಬುದು ಕಷ್ಟ ನಿನಗೆಂದ ಕೊರಳ ಸೆರೆ ಹಿಗ್ಗಿದವು ಧೃಗ ಜಲವು ರವಣಿಸಿ ಕಡು ನೊಂದ ನಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದರು ಹದೇ ಬರಿದೆ ಓಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಏನು ಹೇಳೈ ಕರ್ಣ ಚಿತ್ತ ಮನಕೆ ಕುಂತಿ ಸೂನುಗಳ ಕೊಂಬುದು ಸೇರದೆ ನಿನಗೆ ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ ಮರುಳುತನ ಬೇಡಾನು ನಿನ್ನಪ ದೆಸೆಯ ಬಯಸುವನಲ್ಲ ಕೇಳೆಂದ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೇಯರು ಸುಯೋಧನರು ಎನಗೆ ಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವನೆಂಬಿ ಭರದೊಳಿದ್ದೆನು ಕೌರವೇಂದ್ರನ ಕೊಂದೆ ನೀನೆಂದ ವೀರ ಕೌರವರಾಯನೇ ದಾತಾರನಾಥನ ಹಗೆಯ ಹಗೆ ಕೈವಾರವೇ ಕೈವಾರವಾದಂತಹೆನ ಕುರು ನೃಪತೀ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ ಮಾರಿಗೌತಣವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ಶುಭಟ ಋಣದಲ್ಲಿ ಶುಭಟಕೋಟಿಯನು ವಸರಕ್ಕೆ ಶರೀರವನು ನೂಂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣೇ ಗೌರವೇಂದ್ರನ ನೀನು ಈ ಪದ್ಯದ ಕರ್ತೃ ಕುಮಾರವ್ಯಾಸ ಕುಮಾರವ್ಯಾಸ ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಜೀವಿಸಿದಂಥ ಮಹಾಕವಿ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತದ ಕೋಳಿವಾಡದವನು ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನೂ ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನೂ ರಚಿಸಿದ್ದಾನೆಂದು ತಿಳಿದು ಬಂದಿದೆ ರೂಪಕಾರಂಕಾರವನ್ನು ನಿರಗ್ರಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ವೀರನಾರಾಯಣನ ಪರಮಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಾಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಗೌರವೇಂದ್ರನ ಕೊಂದೇ ನೀನು ಎಂಬ ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಡಲಾಗಿದೆ ಈ ಪದ್ಯದ ಪ್ರವೇಶ ಭಾಗ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಪೂಜ್ಯನೀಯ ಕೃತಿಗಳು ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದರು ಪಂಪ ರನ್ನ ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯ ರಚಿಸಿದರು ಶ್ರವ್ಯ ಪರಂಪರೆಯಲ್ಲೂ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳೆದು ಬಂದಿವೆ ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ ಸಾಹಸ ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ಉಪಯೋಗವಿಲ್ಲ ದಾಯಾದಿಗಳ ಒಳಗಿನ ದ್ವೇಷಾಸೂಯಗಳು ನಮ್ಮ ಮನವನ್ನು ಮನೆಯನ್ನು ನಾಶಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನೂ ಶೌರ್ಯಕ್ಕೆ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂತಹ ಸಂಕಟವನ್ನು ಉಂಟು ಮಾಡಿತು ಅವನ ಸ್ವಾಮಿನಿಷ್ಠೆಯ ಮುಂದೆ ಶ್ರೀಕೃಷ್ಣ ನೋಡಿದ ಪ್ರಲೋಭನೆ ಹೇಗೆ ವ್ಯರ್ಥಗೊಂಡಿತು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಕೃತಿಕಾರರ ಪರಿಚಯ ಕುಮಾರವ್ಯಾಸ ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಜೀವಿಸಿದ್ದಂಥ ಕವಿ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ ಗದಗ ಪ್ರಾಂತದ ಕೋಳಿವಾಡದವನು ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನೂ ರಚಿಸಿದ್ದಾನೆಂದು ಬಂದಿದೆ ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ವೀರನಾರಾಯಣನ ಪರಮಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಕುಮಾರವ್ಯಾಸ ಪರಿಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೇ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಶಯ ಭಾವ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ ಅದರಂತೆ ಧರ್ಮ ಪಾಂಡವರ ವಿರುದ್ಧ ಇದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೇ ನೀನು ಎಂಬ ಈ ಪದ್ಯಭಾಗದಲ್ಲಿ ಧ್ವನಿತವಾಗುತ್ತದೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಭಿತ್ತರಗೊಂಡಿದೆ ಈ ಒಂದು ಕಾವ್ಯದ ಪೂರ್ವ ಕತೆ ಧರ್ಮರಾಯನ ಮಯನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನ ದ್ಯೂತಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ ದ್ಯೂತದ ಪಣದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾನಿನ ರಾಜ್ಯವನ್ನು ಕೇಳುತ್ತಾರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನುಡ್ಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣ ಸಂಧಿಗಾಗಿ ಕಳುಹಿಸುತ್ತಾನೆ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗಳೆಯುತ್ತಾನೆ ಸಿಟ್ಟುಕೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖವಾಗುತ್ತಾನೆ ಸಂಧಿ ವಿಫಲಗೊಳ್ಳುತ್ತದೆ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕು ಎಂದು ನಿರ್ಧರಿಸಿ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ ಆ ಸಂದರ್ಭವೇ ಪ್ರಕೃತ ಪಾಠಭಾಗವಾಗಿದೆ ಹತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಐದನೆಯ ಪದ್ಯ ಹಸುರು ಕುವೆಂಪು ಅವರ ಈ ಪದ್ಯ ಗಾಯನ ಮಾಡುವವರು ಆರ್ ಸ್ವಾಮಿ ಕುರ್ಕಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನ ಹಸುರಾದುದ ಕವಿ ರಸಪಾನ ಸ್ನಾನದಲ್ಲಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನ ಹಸುರಾದುದ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲವನದಿಯಲೀ ಹಸುರಾದುದ ಕವಿ ಆತ್ಮಂ ರಸಪಾನ ಸ್ನಾನದಲಿ ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರಿಡೆಯಲಿ ವನದಂಚಲಿ ಕೊನೆ ವೇತ್ತಡಿಕೆಯ ತೋಟ ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರಿಡೆಯಲಿ ಬನದಂಚಲಿ ಕೊನೆ ವೇತ್ತಡಿಕೆಯ ತೋಟ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನ ದಿಯಲಿ ಅಸುರಾದುದ ಕವಿ ರಸಪಾನ ಸ್ನಾನದಲ್ಲಿ ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚಯ ಜಮಖಾನೇ ಪಸರಿಸತಿರೆ ಮೈಮೂಚಿರೆ ಬೇರೆ ಬಣ್ಣವನೆ ಕಾಣೇ ಅದು ಹುಲ್ಲಿನ ಮಕಮಲ್ಲಿನ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮೂಚಿರೆ ಬೇರೆ ಬಣ್ಣವನೆ ಕಾಣೇ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲಿ ಹಸುರಾದದ ಕವಿಯಾತ್ಮಂ ರಸಪಾನ ಸ್ನಾನದಲಿ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು 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 ಇಳೆಯುಸಿರು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು 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 ಇಳೆಯುಸಿರೂ ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲವನದಿಯಲೀ ಹಸುರಾದುದ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಗಟ್ಟಿ ತೊ ಕವಿ ಆತ್ಮಂ ಹಸುನೆತ್ತರ್ ಒಡಲಿನಲಿ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಗಟ್ಟಿ ತೊಕವಿ ಆತ್ಮಂ ಹಸುನೆತ್ತರ್ ಒಡಲಿನಲಿ ನವಧಾತ್ ನವರಾತ್ರಿಯ ನವಧಾತ್ರಿಯ ಏಷಾಮಲವನ ಧಿಯಲಿ ಅಸುರಾರು ಕವಿಯಾತ್ಮಂ ರಸಪಾನ ಸ್ನಾನದಲಿ ಹಸುರಾರು ಕವಿಯಾತ್ಮಂ ರಸಪಾನ ಸ್ನಾನದಲಿ ರನ್ನ ಕವಿಯ ಗದಾಯುದ್ಧದ ಮಹಾಕವಿದಿಂದ ಆಯ್ದ ಪದ್ಯ ಚಲಮನೆ ಮೆರೆವೆಂ വച്ചന ഇമ്പു കെയ്വേയപ്പടെ പാണ്ഡവരനുടമ്പടിച്ച് സന്ധിയം മാടി പൂർവക്രമദോൾ നടുവൻ താഴ്പിം ഇന്നുദം ഇമ്പു കെയർ മീറുവരല്ല നീനും എമ്മ പേതുതം മീറതേ ನೆಗಳಲ್ ವೇಳ್ಕುಂಬೆನೆ ಸುಯೋಧನ ಮೊಗುಳ್ ನಕ್ಕು ಕಂದ ಪದ್ಯ ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೆ ಬಂದೆನೈತರೋಳ್ಸಿಯ ನೀಂ ಸಮ ಕೊಡಿಸಲೆಂದು ಬಂದೆನೇ ಪೇಳಿ ಮಾವುದು ಕಜ್ಜಂ ಸಮರದೊಳಗೆನಗಜ್ಜ ಪೇಳಿ ಮಾವುದು ಕಜ್ಜಂ ನೆಲಕಿರಿವೆನೆಂದು ಬಗೆದಿರ ಚಲಕಿರಿವೆಂ ಪಾಂಡುಸು ತರೋಳ್ ಈ ನೆಲನಿದು ಪಾಳ್ ನನಗೆ ದಿನ ಪುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದಾಳ್ದ ಪನೇ ದಿನಪಸುತನಂ ಕೊಲಿಸಿದ ನೆಲನೊಡನೆ ഉത്പലമാലാർദ്ധ എൻ അണുഗാളനെത പാർത്ഥ ഭീമരു ഉള്ളെ നഗം വല്ലെന് ഉടലോൾ അന്ന സിനി നമജ്ജിയം മുന്നമാവന്തി ಕಿಬಳಿಕ್ಯ ಸಂದಿಗೆ ಆಗಳ್ ಅಂತ ಕಾತ್ಮಜನೂಳ್ ನಳಲಾಳರಿದೊಡಾಗದೆಂಬೆನೇ ಕಂತಪದ್ಯ ಪುಟ್ಟಿದ ನೋರ್ವರೂ ಎನ್ನೊಡ ಪುಟ್ಟಿದ ನೋರ್ವರಂ ಇದೀರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಸತ್ತರ್ ಪುಟ್ಟರೆ ಪಾಂಡವರೋಳ್ ಇರಿದು ಚಲಮನೇ ಮರವಂ ಪಾಂಡವರೋಳ್ ಇರಿದು ಚಲಮನೆ ಮರವಂ ಕಾದದಿರೆ ನಜ್ಜ ಪಾಂಡವರಾದರ್ കിര നജ്ജ പാണ്ടവറ മേണിന്ദീനൊന്നേ സമരോളാം മേണാദന പാണ്ഡവർഗാദേണായു കൗരവംഗവനളം പാണ്ഡവർഗാദായ കൗരവംഗവനളം ಚಲಮನೆ ಮೆರೆವೆಂ ಪದ್ಯದ ಪ್ರವೇಶ ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ ಈತನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವನ್ನು ಆಗಿ ಉಳ್ಳವನು ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು ರನ್ನ ಈ ಗದಾಯುದ್ಧ ಕಾವ್ಯದ ಕರ್ತೃ ಈತ ಕ್ರಿಸ್ತಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದರೆ ಹತ್ತನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಅಂದರೆ ಈಗಿನ ಮುದುವಳಲು ಗ್ರಾಮದಲ್ಲಿ ಜನಿಸಿದ ಇವನ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದ ಇವನು ಸಾಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ ಇವನಿಗೆ ತೈಲಪನು ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನು ಈ ಒಂದು ಪದ್ಯದ ಆಶಯ ಭಾವ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕು ಎಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ ಆದರೆ ದುರ್ಯೋಧನ ಅದಕ್ಕೊಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ ಲಕ್ಷ್ಮೀಶ ಕವಿಯ ವೀರಲವ ಪದ್ಯ ಬಲ್ಗೈಯನ್ರು ಪರಂಜಿ ಎದೆರು ಗುದ್ವಹನ ಸೊಲ್ಗೇಳಿ ನಮಿಸಲಿ ಯೋಚರಿಸುತ್ತವರದ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದು ಪವನದೊಳೂ ಪುಲ್ಗಳ ಪಸುರ್ಗೆಳಸಿ ಪೊಕ್ಕಡಾ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ತಂದವಂ ಕಂಡ ನರ್ಚಿತ ಶಿವಾಜಿಯಂ ವೀರಲವನೋ ಎತ್ತಣ ತುರಂಗ ಪೊಕ್ಕು ಪೂದೋಟಮಂ ತೊತ್ತಳ ತೊತ್ತೊಳತುಳಿದು ವಾಲ್ಮೀಕಿ ಪೊತ್ತು ಆರೈದು ಆರೈದುದೆಂದೆನೆಗೆ ನೇಮಿಸಿ ಪೋಧನ ದೀಪಂ ಕರೆಸಲಾಗಿ ಮತ್ತೆ ವರುಣನ ಲೋಕ ದಿಂಬಂದು ಮುಳಿದಪನೆನ್ನುತ್ತ ಹಯದೆಡೆಗೆ ನಡೆ ತಂದು ನೋಡಲ್ ನೆತ್ತಿಯೋಳ್ മെരവട്ടതലിഖിതമം കണ്ടുലോദി കൊടുത്തിരുന്ന ഉർവിയോൾ കൗശല്യ പഠിത കുവരം രാമനോർവന വീരനാഥൻ യജ്ഞ തുരകം ഇതു നിർവഹിച്ചലാർപ്പറോടം തടയലെന്തർദ്ദേ കണവനോദി ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜ ಎನ್ನದಿರ್ಪುದೆ ತನಗುರುವ ತೋಳ್ಗಳಿವೇತ ಕೆಂದು ಸಲೆ ವಾಸೆಯಂ ಟೊಟ್ಟು ತೆಗೆದುತ್ತರಿಯಮಂ ಮುರಿದು ಕುದುರೆಯ ಬಿಗಿದು ಕದಳೀ ದ್ರುಮಕೆ ಕಟ್ಟಲ್ಕೆ ಮುನಿಸು ತರ್ಮಿಗೆ ನಡುಗಿ ಬೇಡ ರಸುಗಡ ವಾಜಿಯಂ ಬಿಡುಬಡಿ ಮನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ನೀವೆಂದು ಲವ ಅಗಡುತನದಿಂದೆ ಗೈದು ನಿಂತಿದ್ದನೋ ಪ್ರವೇಶ ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯ ರಚಿಸಿದರು ವ್ಯಾಸರು ಮಹಾಭಾರತವನ್ನು ರಚಿಸಿದರು ಈ ಎರಡೂ ಕಾವ್ಯಗಳು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವು ದುಷ್ಟ ಶಿಕ್ಷಣಕ್ಕಾಗಿ ರಕ್ಷಣೆಗಾಗಿ ಮಾನವ ರೂಪವನ್ನು ಧರಿಸಿ ಮಾಡಿದ ಕಾರ್ಯಗಳನ್ನು ತಿಳಿಸಿಕೊಡುತ್ತವೆ ಕನ್ನಡದಲ್ಲಿ ಕುಮಾರವ್ಯಾಸನು ಮಹಾಭಾರತವನ್ನು ರಚಿಸಿ ಕೃಷ್ಣ ಕಥೆಯನ್ನಾಗಿಸಿದ್ದಾನೆ ಇವೆರಡೂ ಕಾವ್ಯಗಳಲ್ಲಿ ಇರುವ ಅನೇಕ ವಿಷ್ಣು ಭಕ್ತರ ಶೌರ್ಯ ಧೈರ್ಯ ಸಾಹಸ ಗುಣ ಸ್ವಭಾವಗಳನ್ನು ಸಹೃದಯರಿಗೆ ತಿಳಿಸಿಕೊಡುವ ಆಶಯದಿಂದ ಲಕ್ಷ್ಮೀಶಕವಿಯು ಜೈಮಿನಿ ಭಾರತವನ್ನು ರಚಿಸಿದ್ದಾನೆ ಇಲ್ಲಿ ಬರುವ ಕುಶಾಲ್ ಅವರ ಕತೆ ಸರಳವೂ ಸುಂದರವೂ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ಬಾಲಸಹಜ ಕುತೂಹಲದಿಂದ ಲವ ಕಟ್ಟುತ್ತಾನೆ ಆ ಒಂದು ಸಂದರ್ಭದ ಕಾವ್ಯ ಸೊಬಗನ್ನು ಪರಿಚಯಿಸುವುದು ಇಲ್ಲಿಯ ಆಶಯವಾಗಿದೆ ಇಲ್ಲಿನ ಆಶಯ ಭಾವ ಏನಪ್ಪ ಅಂದರೆ ನಮ್ಮ ಮಹಾಕಾವ್ಯಗಳಲ್ಲಿ ತಂದೆ ಮಕ್ಕಳು ಬೇರೆ ಬೇರೆಯಾಗಿ ಬೆಳೆದು ಯಾವುದೋ ಸಂದರ್ಭದಲ್ಲಿ ಮುಖಾಮುಖಿಯಾಗುವ ಸನ್ನಿವೇಶಗಳು ಇವೆ ಪರಸ್ಪರರ ಸಂಬಂಧದ ಅರಿವಿರದೆ ಸಂಘರ್ಷಕ್ಕೆ ಮುಂದಾಗುವ ಪ್ರಸಂಗಗಳಿವೆ ಅನಂತರ ಯಾರಿಂದಲಾದರೂ ಸಂಬಂಧ ತಿಳಿದಾಗ ಸಂಘರ್ಷ ಮರೆಯಾಗಿ ಹೊಂದಾಣಿಕೆ ರೂಪದ ಸುಖಾಂತ್ಯವಾಗುವ ಸಂದರ್ಭಗಳೇ ಹೆಚ್ಚು ಭೀಮ ಘಟೋತ್ಕಚ ಅರ್ಜುನ ಬಬ್ರುವಾಹನ ಲವಕುಶ ಶ್ರೀರಾಮ ಇವರ ಭೇಟಿ ಇಂತಹ ಪ್ರಸಂಗಗಳಿಗೆ ದೃಷ್ಟಾಂತಗಳು ಲವ ಕುಶರು ಹುಟ್ಟಿದ್ದು ವೃಷ್ಯಾಶ್ರಮದಲ್ಲಾದರೂ ಸಹಜ ಕ್ಷಾತ್ರಗುಣ ವೀರತೆಯಿಂದ ಕುದುರೆಯನ್ನು ಕಟ್ಟಿಹಾಕುತ್ತಾರೆ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯನ್ನು ಇಲ್ಲಿ ಕಾಣಬಹುದು ಲಕ್ಷ್ಮೀಶ ಕ್ರಿಸ್ ದಶಕ ಸಾವಿರದ ಐನೂರ ಐವತ್ತರಲ್ಲಿ ಜನಿಸಿದಂಥವನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು ಈತನಿಗೆ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳೂ ಇವೆ ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ ಈ ಲಕ್ಷ್ಮೀಶ ಲಕ್ಷ್ಮೀಶ ಕವಿಗೆ ಉಪಮಾಲೋಲ ಕರ್ನಾಟಕ ವಿಚೂತವನ ಚೈತ್ರ ಎಂಬ ಬಿರುದುಗಳಿವೆ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯವನ್ನು ದೇವು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿದ್ದು ಅದರ ಇಪ್ಪತ್ತನೆಯ ಸಂಧಿಯಿಂದ ಈ ಭಾಗವನ್ನು ಆಯ್ಕೆ ಮಾಡಿಕೊಡಲಾಗಿದೆ ಈ ಒಂದು ಕವಿತೆಯ ಪೂರ್ವ ಕಥೆಯನ್ನು ಆಲಿಸೋಣ ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ಅನೇಕ ಸಾಹಸಿಗಳಾದ ಬಾಲಕರ ಕಥೆಗಳಿವೆ ಲವನ ಕಥೆಯೂ ಒಂದು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತಾಸಮೇತನಾಗಿ ಬಂದ ರಾಮ ಪ್ರಜಾನುರಾಗಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಗರ್ಭಿಣಿಯಾದ ಸೀತೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ನೋಡಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ಕಾಕತಾಳೀಯವಾಗಿ ಅದೇ ರಾತ್ರಿ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಮಾನದ ನುಡಿಗಳನ್ನು ಆಡ್ತಾನೆ ಇದನ್ನು ತಿಳಿದ ರಾಮನು ತಮ್ಮನಾದ ಲಕ್ಷ್ಮಣನನ್ನು ಕರೆದು ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸ್ತಾನೆ ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವವೆಂದು ತಿಳಿದ ರಾಮನ ಈ ಆಜ್ಞೆಯೆಂದೇ ಲಕ್ಷ್ಮಣ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ನೆಪದೊಂದಿಗೆ ಸೀತೆಯನ್ನು ಕಾಡಿಗೆ ಕೊಂಡೊಯ್ಯುತ್ತಾನೆ ಕಾಡಿನಲ್ಲಿ ಏಕಾಂಗಿಯಾಗಿದ್ದ ಸೀತೆ ದುಃಖಿಸುತ್ತಿರುವ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆ ಅವಳಿ ಮಕ್ಕಳನ್ನು ಹಡೆಯುತ್ತಾಳೆ ವಾಲ್ಮೀಕಿ ಮಹರ್ಷಿಗಳು ಈ ಮಕ್ಕಳಿಗೆ ಕುಶ ಲವ ಎಂಬ ನಾಮಕರಣ ಮಾಡಿ ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡುತ್ತಾರೆ ಇತ್ತ ಸೀತೆಯ ಅಗಲುವಿಕೆಯಿಂದ ರಾಮ ಮಾನಸಿಕವಾಗಿ ದುಃಖಕ್ಕೀಡಾಗುತ್ತಾನೆ ರಾವಣನ ವಧೆಯಿಂದ ದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧವನ್ನು ಕೈಗೊಂಡು ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳಿಸುತ್ತಾನೆ ದೇಶ ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತದೆ ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶವೇ ಈ ಒಂದು ಪಾಠದ ಭಾಗವಾಗಿದೆ ಕೆಮ್ಮನೆ ಮೀಸೆ ಹೊತ್ತಿನೇ ಪಂಪ ಕವಿಯ ಈ ಒಂದು ಚಂಪು ಕಾವ್ಯವನ್ನು ಆಲಿಸಿ ಹಾಡುವವರು ಆರ್ ಶಿವಕುಮಾರಸ್ವಾಮಿ ಕುರ್ಕಿ ಕನ್ನಡ ಭಾಷಾ ಶಿಕ್ಷಿತರು ವಚನ ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನ ನೊಡಗೊಂಡು ನಾಡಂ ನಾಡಂ ತೊಳಲ್ದು ಪರಶುರಾಮನಲ್ಲಿಗೆ ಒಂದಂ ಅಂತೂ ವಲ್ಕಲಾವೃತ ಮಾಗಿರ್ದ జటాకలాపనుమారి తపోవనక్య పోప భార్గవం ద్రవ్యార్తీయంద బంద కుంభ సంభవనం కడు కనకపాత్రుపాయమిల్పదరి మృత్పాత్రోళర్ఘ్యమెత్తి పూజి ಮೃತ್ಪಾತ್ರದೋಳರ್ಗ್ಯಮೆತ್ತಿ ಪೂಜಿಸಿ ಚಂಪಕ ಮಾಲ ಅವರುತ್ತಾರೆ ಒಡವೆಯ ಅವನೀತಳಮಂ ಗುರುಗಿತ್ಯನ್ ಈಗಳೊಂದಡಕೆಯೊಮಿಲ್ಲ ಕೈಯೊಳೆರೆದಂ ಶ್ರುತಪಾರಗನೆಂತು ಪಾರಗನೆಂದು ಸಂತಸಂಬಡಿಸುವ ನಿನ್ನಿದೊಂದು ದನು ದಿವ್ಯ ಶರಾಳಿ ಇದ್ದುದು ಇಲ್ಲೊಡಮೆ ಸಮಂತು ಪೇಳಿವರೋಳ್ ಆವುದ ನೀವುದೋ ಕುಂಭ ಸಂಭವ ಒಡವೆಯ ಯ ಅವನೀ ತಳಮಂ ಗುರುವೆಗೆ ಇತ್ತೆನ್ ಈಗಳು ಒಂದು ಅಡಕೆಯು ಇಲ್ಲ ಕೈಯೋಳ್ ಎರೆಜಂ ಶ್ರುತಪಾರಗನ್ ಎಂದು ಸಂತಸಡಿಸುವೆನ್ ಇನ್ನು ಇದೊಂದು ಧನು ಇರ್ದುದು ದಿವ್ಯ ಶರಾಳಿ ಇರ್ದುದು ಇಲ್ಲ ಒಡಮೆ ಸಮಂತು ಪೇಳ್ ಅವರೋಳ್ ಆವುದನ್ನುಯುವುದು ಕುಂಭಸಂಭವಂ ವಚನ ಎಂಬುದಂ ದ್ರೋಣಂ യനഗെ വിദ്യധനമേ ദപ്പുദരിം ദിവ്യങ്ങളം ദൈവുദിനേയ പൗരന്ദദി പ്രധാനം വാരണവായുവ്യേയ പൗരന്ദദി പ്രസ്ത്രം കുടക്കൊണ്ടു പരശുരാമനം വീഴ്ക്കൊണ്ടു ತನ್ನೊಡನಾಡಿಯಪ್ಪ ಕೆಳೆಯಂ ದೃಪದ ಛತ್ರಾವತಿಯೋಳ್ವರಸುಗೈದಪ್ಪನೆಂದು ಕೇಳ್ದ ಪೊಳಲ್ಗೆ ಬಂದು ದೃಪದ ನರಮನೆಯ ಬಾಗಿದೋಳ್ನಿಂದು ಪಡೀಯರನಂ ಕರೆದು ನಿಮ್ಮೊಡನಾಡಿದ ಕೆಳೆಯಂ ದ್ರೋಣನೆಂಬ ಪಾರ್ವ ನಿಮ್ ಅರಸಂಗರಿಯೇ ಬಂದರಿಪುದುಂ, ಬುದುಮಾತನಾ ಮಾಳ್ಕೆಯೊಳೆ ಬಂದರಿಪುದ್ರಪದಂ ರಾಜ್ಯಮದಿರಾಮದೋನ್ಮತ್ತನು ಚಿತ್ತನು ಮಾಗಿ ಮೇಗಿಲ್ಲದೆ ರಾಜ್ಯಮದಿರಾಮದೋನ್ಮತ್ತನು ಗರ್ವಗ್ರಹ ವ್ಯಗ್ರಚಿತ್ತನು ಮಾಡಿ ಮೇಗಿಲ್ಲೇ ಅಂತ್ಯಂಬ ನಾರ್ಗೆ ಪಿರಿದು ಭ್ರಾಂತುದಲೇಂ ದ್ರೋಣನೆಂಬನೆ ಪಾವನೆ ಅಂತ್ಯಂಬನಾರ್ಗೆ ಪಿರಿದು ಭ್ರಾಂತುದಲೇಂ ದ್ರೋಣನೆಂಬನೆಂ ಪಾರ್ವನೆ ಪೇಳಿಂತೆನಗೆ ಕೆಳೆಯನೇ நூ கத்தப்பனரியந்து சபையோள் நுடிதம் நூம் கந்தப்பனன் அரிய நெருந்து சபையோள் நுடிதம் வச்சன அந்து நுடிதுதம் படியறம் வந்தாமாழ்கிழையோழரிபே ద్రోణనొత్తంబర దిందొలగం పక్కు దృపదనం కండు ద్రోణనొత్తంబర దిందొలగం పక్కు దృపదనం కండూ చంపక్కమాత అరిగిరే నీము ఆము వడనోది దం ನಿನ್ನ ನಾನರಿಯನದಲ್ಲಿ ಕಂಡೆಯೋ ಮಹಿಪತಿಗಂ ಗಂ ದ್ವಿಜವಂಶಜಂಗ ಮೇತರ ನಾನಿಲಿಗರ ನಾ ನಿಲಿಗರಪ್ಪರೆ ಮಾನಸರೆಂಬ ಮಾತುಗಳ್ ನೆರೆಗೊಳೆ ಕುಂಭ ಸಂಭವ ನಾದೃಪದ ಕಡುಸಿಗ್ಗು ಮಾಡಿದಂ ನೆರೆಗೊಳೆ ಕುಂಭ ಕಡು ಕಡುಸಿಗ್ಗು ಮಾಡಿದಂ ವಚನ ಅಂತು ಮಾಡಿದುದೀ ನಾಣಿಲಿ ಪಾರ್ವನನ್ನೆರೆದು ಕಳೆಯಿ ಮೆಂಬುದಂ ದ್ರೋಣ ನಿಂತೆಂದಂ ಚಂಪಕ ಮಾಲಾ ನುಡಿ ತಡ ನುಡಿ ತಡ ಒಪ್ಪುಂದು ಮಗದೋಲ್ ಮರುಕಂ ದೊರೆ ಕೊಳ್ೊಂದು ನುಡಿ ತಡ ಮಗದೋಳ್ ಮರುಕಂ ದೊರೆಕೊಳ್ಳುವುದೊಂದು ಕೊಳ್ೊಂದು ನಾನ್ ಎಡೆಗುಡದಿೊಂದು ನುಡಿಕ ಮೊರೆಯ ಮರಿಯಪ್ಪೊಂದು ಕಳ್ಗುಡಿದವರಂದಮಿಂತೂ ಸಿರಿ ಸಾರ್ಥರೇ ಸಾರ್ದರ್ಕೇ ಸಂದೇಯಂ ಬಡದೆ ಜಲಕ್ಕನೀಗಳರಿಯಂ ಸ್ರಿಕಳ್ಳೊಡವುಟ್ಟಿ ತೆಂಬುದರಿ ವಚನ ಎಂದು ಸೈರಿಸದೆ ಕಳನೊಳವಿಂಗೆ ಕುಪ್ಪೆವರಂ ಓಲಾಂಬರಂ ಉಂಟೆ ನಿನ್ನದೊಂದು ಅಳವು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆ ಎನಗೆ ಆಗದೆ ಈ ಸಭಾ ಒಳೆಯದೋಳ್ ಎನ್ನಂ ಏರಿಸದೆ ನಿನ್ನಂ ಅನಾಕುಳಂ ಎನ್ನ ಚಟ್ಟರಿಂ ತಳ ಕೆಳಗಾಗೆ ಕಟ್ಟಿಸದೆ ಮಾಂಡೊಡೆ ಕೆಮ್ಮನೆ ಮೀಸೆವತ್ತೆನೆ ಎನ್ನ ಚಟ್ಟರಿಂ ತಳವೆಳಗಾಗೆ ಕಟ್ಟಿಸದೆ ಮಾಂಡೊಡೆ ಕೆಮ್ಮನೆ ಮೀಸೆವತ್ತೆನೆ ಗ್ರಂಥ ಸರಸ್ವತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳು ಇದುವರೆಗೂ ನೀವು ನೋಡಿದಂತಹ ಕೇಳಿದಂತಹ ಕನ್ನಡ ಪ್ರಥಮ ಭಾಷಾ ಪಠ್ಯಪುಸ್ತಕದ ಪದ್ಯಭಾಗದಲ್ಲಿ ಬರುವ ಎಂಟೂ ಪದ್ಯಗಳ ವಾಚನ ಗಾಯನ ಪ್ರಸ್ತುತಪಡಿಸಿದವರು ಆರ್ ಸ್ವಾಮಿ ಕುರ್ಕಿ ನಮ್ಮ ಗ್ರಂಥ ಸರಸ್ವತಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಗಳನ್ನು ಗಮನಿಸಬೇಕು ಅನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ನನ್ನು ಒತ್ತಿ ಬೇರೆಯ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಜೈ ಭಾರತ ಜನನಿಯ ತನುಜಾತೆ जया हे माता